ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅನ್ನೋ ಮಾತಿದೆ. ಅಲ್ಲದೆ ಒಂದು ಕಣ್ಣಿಗೆ ಒಂದು ಕಣ್ಣು, ಒಂದು ಹಲ್ಲಿಗೆ ಮತ್ತೊಂದು ಹಲ್ಲು ಅನ್ನೋ ಮಾತು ಜನಜನಿತ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಒಂದು ಹೆಣ್ಣನ್ನು ತುಚ್ಛವಾಗಿ ನೋಡಿದ್ದಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ನಾರಿಯರಿಂದಲೇ ತಕ್ಕ ಶಾಸ್ತಿ ಮಾಡಲಾಗಿದೆ. ಇದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಮಾತುಗಳನ್ನು ನೆನಪಿಸ್ತಾ ಇದೆ. ಅಶ್ಲೀಲ ಹಗರಣ, ಅದು ಹತ್ತೋ ಐವತ್ತೋ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ನಡೆದಿದೆ ಎನ್ನಲಾದ ದೌರ್ಜನ್ಯ ಅಂತಿಂತದಲ್ಲ. ಹೆಣ್ಣು ಕುಲಕ್ಕೆ ಮಾಡಿದ ಅವಮಾನ, ಇಂಥ ನಾರಿಯರಿಗೆ ಅಪಮಾನ ಮಾಡಿದ ಆರೋಪಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಗುರಿಯಾಗಿದ್ದಾರೆ. ಇದೀಗ ಈ ಆರೋಪಕ್ಕೆ ತಕ್ಕಂತೆ ಎಸ್ಐಟಿ ಅಧಿಕಾರಿಗಳು ಸರಿಯಾದ ಶಾಸ್ತಿಯನ್ನೇ ಮಾಡಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಮಹಿಳಾ ಅಧಿಕಾರಿಗಳದ್ದೇ ಕಾರುಬಾರು. ಅವಮಾನಕ್ಕೆ ಪ್ರತಿಯಾಗಿ ಅವಮಾನವೇ ತಕ್ಕ ಬಹುಮಾನ. ಒಂದ್ ಕಡೆ ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರೆ. ವಿಶೇಷ ಅಂದ್ರೆ ಅಲ್ಲಿ ಅರೆಸ್ಟ್ ಮಾಡಲು ತೆರಳಿದ್ದು ಮೂವರು ಮಹಿಳಾ ಅಧಿಕಾರಿಗಳೇ ಆಗಿದ್ರು. ಅರೆಸ್ಟ್ ಆದ ಸಂಸದನನ್ನ ಎಸ್ಐಟಿ ತಂಡ ಜೀಪ್ನಲ್ಲಿ ಕಚೇರಿಗೆ ಕರೆತಂದಿತ್ತು. ಆದ್ರೆ ಇಲ್ಲಿ ಗಮನ ಸೆಳೆದದ್ದು ಪ್ರಜ್ವಲ್ ಜೊತೆಗಿದ್ದ ನಾಲ್ವರು ಮಹಿಳಾ ಸಿಬ್ಬಂದಿ. ಜೀಪ್ನಲ್ಲಿ ಚಾಲಕ ಹೊರತುಪಡಿಸಿದ್ರೆ ಉಳಿದ ನಾಲ್ಕು ಸಿಬ್ಬಂದಿ ಮಹಿಳಾ ಅಧಿಕಾರಿಗಳೇ ಆಗಿದ್ರು. ಇಬ್ಬರು ಮಹಿಳಾ ಅಧಿಕಾರಿಗಳ ಮಧ್ಯೆ ಕೂತು ಪ್ರಜ್ವಲ್ ಎಸ್ಐಟಿ ಕಚೇರಿಗೆ ಪ್ರಯಾಣಿಸಿದ್ರು. ಹಿಡಿದು ಎಳೆದೊಯ್ದ ಮಹಿಳಾ ಸಿಬ್ಬಂದಿ ಪ್ರಜ್ವಲ್ ಗರಂ. ಇನ್ನು ವೈದ್ಯಕೀಯ ತಪಾಸಣೆಗೆ ಕರೆದೊಯ್ಯುವಾಗ್ಲೂ ಮಹಿಳಾ ಅಧಿಕಾರಿಗಳ ಮಧ್ಯೆಯೇ ಕೂರಿಸಿ ಪ್ರಜ್ವಲ್ ನನ್ನ ಸಿಬ್ಬಂದಿ ಕರೆತಂದ್ರು. ಅಲ್ಲದೆ ಜೀಪಿನಿಂದ ಇಳಿದ ತಕ್ಷಣ ಪ್ರಜ್ವಲ್ನ ತೋಳು ಹಿಡಿದು ಆಸ್ಪತ್ರೆಯೊಳಗೆ ಮಹಿಳಾ ಸಿಬ್ಬಂದಿ ಕರೆದೊಯ್ದ್ರು. ಈ ವೇಳೆ ಗರಂಆದ ಪ್ರಜ್ವಲ್ ಮಹಿಳಾ ಸಿಬ್ಬಂದಿಯ ಮುಖ ನೋಡ್ತಾನೆ ಜೊತೆಗೆ ತೆರಳಿದ್ರು. ಪ್ರಜ್ವಲ್ ಮಹಿಳೆಯರನ್ನ ತುಚ್ಛವಾಗಿ ನಡೆಸಿಕೊಂಡಿದ್ದಕ್ಕೆ ಎಸ್ಐಟಿ ತಕ್ಕ ಶಾಸ್ತಿ ಮಾಡಿದೆ ಅಂತಾನೆ ಬಿಂಬಿಸಲಾಗ್ತಿದೆ. ಇನ್ನು ಎಸ್ಐಟಿ ಈ ನಡೆಯ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇವೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತ ಮಹಿಳೆಯರು ಸಾಕಷ್ಟಿದ್ದಾರೆ. ಹೆಣ್ಣನ್ನ ಕೇವಲವಾಗಿ ಕಂಡ ಪ್ರಜ್ವಲ್ಗೆ ಮುಜುಗರ ಉಂಟು ಮಾಡಬೇಕು, ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡಿಸಬೇಕು, ಈ ಮೂಲಕ ಪ್ರಜ್ವಲ್ ರೇವಣ್ಣಗೆ ಅವಮಾನ ಮಾಡಬೇಕು. ಅಲ್ಲದೆ ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ಸಹ ತುಂಬುವ ಕೆಲಸ ಮಾಡಬೇಕು. ನಾವಿದ್ದೇವೆ, ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ ಎಂಬ ಸಂದೇಶ ನೀಡಬೇಕು. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಬಂಧನ ಹಾಗೂ ಬಂಧಿಸಿದ ರೀತಿಯೇ ಸದ್ಯ ಭಾರಿ ಸದ್ದು ಮಾಡ್ತಿದೆ. ಎಸ್ಐಟಿ ತಂಡ ಮಹಿಳಾ ಸಿಬ್ಬಂದಿಯನ್ನೇ ಬಳಸಿ ಪ್ರಜ್ವಲ್ ಅರೆಸ್ಟ್ ಮಾಡಿಸೋ ಮೂಲಕ ತಕ್ಕ ಶಾಸ್ತಿ ಮಾಡಿದೆ ಎಂದೇ ಚರ್ಚೆಯಾಗ್ತಿದೆ. ಪ್ರಜ್ವಲ್ ನಿಟ್ಟು, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.